ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎನ್ನಗಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಬಮುಲ್ ಮಾಜಿ ಅಧ್ಯಕ್ಷ ಆರ್ಕೆ ರಮೇಶ್ ಅವರ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಎನ್ನಗಾರ ಗ್ರಾಮ ಪಂಚಾಯಿತಿ ಸದಸ್ಯ ವಿನಯ್, ರಂಜಿತ್, ಮುಖಂಡರಾದ ರಾಮಸ್ವಾಮಿ, ಬಾಬುರೆಡ್ಡಿ, ಪ್ರದೀಪ್, ಗಿರೀಶ್, ಸಂತೋಷ್, ಶಂಕರ್ ಮತ್ತಿತರರು ಹಾಜರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಈ ಭಾಗದಲ್ಲಿ ನಮ್ಮೆಲ್ಲ ಯುವ ಮುಖಂಡರು ಬಾಬು ಕೇಂದ್ರದಲ್ಲಿ ಎಲ್ಲ ಮಂಜುನಾಥ ನಮ್ಮ ಎಲ್ಲ ಮುಖಂಡರು ಯುವ ಮುಖಂಡರು ಸೇರಿ ಇವತ್ತು ಸುಮಾರು ಒಂದು 200 ಗಿಡ ಇವತ್ತು ನೆಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಪ್ರತಿ ವರ್ಷನೂ ನಮ್ಮ ಹುಡುಗರು ಇದೇ ಹುಡುಗರೆಲ್ಲ ಒಂದು ತಂಡ ಮಾಡಿಕೊಂಡು ಏನಾದರೂ ಮಾಡಿ ಪರಿಸರಕ್ಕೆ ನಾವು ಗಿಡವನ್ನು ಬೆಳೆಸ್ಬೇಕು, ಗಿಡವನ್ನು ಬೆಳೆಸಿದ್ರೇ ಇವತ್ತು ಮುಂದಿನ ಇವತ್ತು ಅರಣ್ಯ ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಹೆಚ್ಚಿಗೆ ಮರ ಗಿಡಗಳನ್ನ ಬೆಳೆಸ್ಬೇಕು ಅಂದ್ಬಿಟ್ಟು ಪ್ರತಿ ಅಂದರೆ ಏನು ಪರಿಸರ ದಿನ ಅಂದ್ಬಿಟ್ಟು ಇವತ್ತು ಮಾತ್ರ ಸೀಮಿತ ಆಗಲಿಲ್ಲ, ಪ್ರತಿ ವರ್ಷ ಮಳೆಗಾಲದಲ್ಲಿ ನಮ್ಮ ಹುಡುಗರು ಒಂದಷ್ಟು ಗಿಡಗಳನ್ನ ನೆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರ ನಮ್ಮ ಯಾವಾಗಲೂ ನಮ್ಮ ಹುಡುಗರ ಜೊತೆ ನಮ್ಮ ಸಹಕಾರ ಇರ್ತೈತೆ, ನಾವು ಯಾವಾಗಲೂ ಈ ಥರದ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್, ಪರಿಸರ ದಿನಾಚರಣೆ ಮಾಡೋದಕ್ಕೆ ಇವಾಗ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಆಮ್ಲಜನಕ ಕೊರತೆಯಾಗಿ ಮೊನ್ನೆ ಅಷ್ಟೇ ಸಾಕಷ್ಟು ತೊಂದರೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಈ ಒಂದು ಯುವಕರು ಮಾಡೋ ಕೆಲಸ ಹೌದು. ಈಗ ಇಪ್ಪ ಮರ ಗಿಡ ಕಮ್ಮಿ ಆಗ್ತಾ ಇದ್ದಾವೆ, ಜನಗಳು ಇವತ್ತು ಉಸಿರಾಡಲಿಕ್ಕೆ ಆಮ್ಲಜನಕದ ಕೊರತೆ ತಾವೆಲ್ಲ ನೋಡಿದ್ರಿ. ಈಗ ಈ ಕೋವಿಡ್ ಮಹಾಮಾರಿ ಬಂದು ಆಕ್ಸಿಜನ್ಗೆ ಎಷ್ಟು ಜನ ಕಷ್ಟಪಟ್ಟರು, ಏನೆಲ್ಲ ಮಾಡಿದ್ರು ಅಂದ್ಬಿಟ್ಟು ಜನ ಎಚ್ಚೆತ್ಕೊಂಡು ಆದಷ್ಟು ಮರ ಗಿಡಗಳನ್ನ ಬೆಳೆಸಿಕ್ಕೆ ನಾವೆಲ್ಲರೂ ಒತ್ತು ಕೊಡಬೇಕು ಅಂದ್ಬಿಟ್ಟು ನಾನು ಎಲ್ಲ ಯುವ ಮಕ್ಕಳಲ್ಲಿ ಮನವಿ ಮಾಡ್ತೇನೆ. ಆದಷ್ಟು ಏನು ಮರ ಗಿಡ ಬೆಳೆ ನಾವು ನೆಡ್ತೀವಿ, ಇವತ್ತು 150 ಗಿಡ ನೆಡ್ತಾ ಇದ್ದೀವಿ ನಾವು. ಮಿನಿಮಮ್ ಅಟ್ಲೀಸ್ಟ್ ಒಂದು 50 ಗಿಡನಾದ್ರೂ ನಾನು ಒಂದು ಪೋಸ್ಟೇ ಮಾಡಿ ಬೆಳೆಸ್ಬೇಕು ಅಂದ್ಬಿಟ್ಟು ನಮ್ಮ ಒಂದು ಅಭಿಲಾಷೆ, ಅದನ್ನು ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ಏನು ಇವತ್ತು June 5 ವಿಶ್ವ ಪರಿಸರ ದಿನಾಚರಣೆ 1974 ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಇವತ್ತು ನಮ್ಮ ಗ್ರಾಮದಲ್ಲಿ ಸುಮಾರು 150 ಗಿಡವನ್ನು ನೆಡಬೇಕು ಅಂತ ನಮ್ಮ ಯುವಕರು ಮತ್ತು ನಮ್ಮ ಆರ್ಕೆ ರಮೇಶಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು 150 ಗಿಡಗಳನ್ನು ನೆಟ್ಟಿರುತ್ತೀರಿ. ಅದೇ ರೀತಿ ಏನು ಇಂದಿನ ಪೀಳಿಗೆಯಿಂದ ನಮ್ಮ ಪೂರ್ವಜರು ಪರಿಸರವನ್ನು ಕಾಪಾಡ್ಕೊಂಡು ಬಂದಿರೋ ಒಂದು ಉದ್ದೇಶದಿಂದ ನಾವು ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದೇ ರೀತಿ ಮುಂದಿನ ಪೀಳಿಗೆ ಬದುಕಬೇಕು ಅಂದರೆ ನಾವು ಈಗಿನಿಂದ ಎಚ್ಚೆತ್ತುಕೊಂಡು ಪರಿಸರವನ್ನು ರಕ್ಷಣೆ ಮಾಡಿಕೊಂಡು, ಪರಿಸರ ಅಂದರೆ ಬರೀ ಗಿಡ ಮರ ಅಲ್ಲ, ಈ ಕೆರೆ ಕಾಲುವೆ ಇವುಗಳನ್ನ ಸಹ ನೀರು ಸಹ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಕೆರೆಗಳನ್ನು ಸಹ ರಕ್ಷಣೆ ಮಾಡುವ ಒಂದು ಕಾರ್ಯವನ್ನು ಮಾಡಬೇಕಾಗ್ತೈತೆ. ಮುಂದಿನ ದಿನಗಳಲ್ಲಿ ಸರ್ಕಾರವು ಸಹ ಈ ಕೆರೆಗಳ ಒಂದು ರಕ್ಷಣೆ ಕುರಿತು ತುಂಬ ಬೇಜವಾಬ್ದಾರಿಯಿಂದ ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಯಾವುದೇ ಒಂದು ಇರ್ಬೋದು ಗೊತ್ತಿದ್ರೂ ಸಹ ಯಾವುದೇ ಒಂದು ಕ್ರಮ ಜರುಗಿಸದೆ ನೋಡ್ಕೊಂಡು ಬರ್ತಾನೆ ಇದ್ದಾರೆ. ಇದನ್ನು ಸರಿಯಾದ ಇಲಾಖೆಯವರು ಮತ್ತು ಸರ್ಕಾರ ಗಮನ ವಹಿಸಿ ಕೆರೆಗಳನ್ನು ರಕ್ಷಣೆ ಒಂದು ಮಾಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಂಡು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ನಮ್ಮ ಆರ್ಕೆ ರಮೇಶ್ ಅಣ್ಣ ಮತ್ತು ಆರ್ಕೆ ಕೇಶವಣ್ಣರ ನೇತೃತ್ವದಲ್ಲಿ ಮತ್ತು ನಮ್ಮ ಬಾಬಣ್ಣ ಆಗಿರ್ಬೋದು, ನಮ್ಮ ರಾಮಸ್ವಾಮಿ ಮತ್ತು ನಮ್ಮ ಯುವ ಪಡೆ ಏನು ಕಾಚಿನಕಲ್ಲಿ ತಂಡ ಒಂದು ಇದೆ, ಅದು ಪರಿಸರದ ಬಗ್ಗೆ ಹಸಿರು ಉಸಿರು ಈ ಒಂದು ಕಾಳಜಿ ಹೊತ್ತಿರುವ ನಮ್ಮ ಯುವ ಪಡೆ ಕಳೆದ ಹಲವಾರು ವರ್ಷಗಳಿಂದ ಸತತವಾಗಿ ಈ ಒಂದು ಕಾರ್ಯ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯವನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಈ ಒಂದು ಕಾರ್ಯಕ್ಕೆ ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ನಮ್ಮ ಯುವ ಪಡೆಯ ನೇತೃತ್ವ ಎಂದು ಹೇಳಬೇಕಾಗತ್ತೆ. ಒಂದು ಮೂಲತಃ ರೈತ ಕುಟುಂಬದಿಂದ ಬಂದಿರುವಂಥ ನಮ್ಮ ಎಲ್ಲ ಯುವ ಪಡೆ ಹಲವು ವರ್ಷಗಳಿಂದ ಸತತವಾಗಿ ಏನು ಈ ಒಂದು ಮಡ ಇವತ್ತೊಂದು ಸಾಂಕೇತಿಕವಾಗಿ ನೆಡಬೇಕು ಅಂತ ಒಂದು ಉದ್ದೇಶ ಏನಿರಲಿಲ್ಲ, ಆದರೂ ನಾವೇ ಮೊದಲಿನಿಂದ ವ್ಯವಸಾಯ ಮಾಡಿಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಿಂದ ಸತತವಾಗಿ ಯಾವುದೇ ಗಿಡ ಆಗಿದ್ದರೂ ನಾವು ಬೆಳೆಸುವಂಥ ಪ್ರವೃತ್ತಿ ಇದೆ. ಅದು ಬಿಟ್ಟು ನಾವೇನು ಒಂದು ಸಮಾಜಕ್ಕೆ ಏನು ಹೇಳಬೇಕಂತ ಬಯಸ್ತೀನಿ ಅಂದರೆ ದಯವಿಟ್ಟು ಒಂದು ಗಿಡ ನೆಡ್ರಿ ನಿಮ್ಮ ಮನೆ ಆಗಲಿ, ತೋಟ ಆಗಲಿ, ಹೊಲ ಆಗಲಿ, ಹಿತ್ತಲಲ್ಲಾಗಲಿ, ಅದು ಒಂದು ಬೆಳೆಸುವಂಥ ಪ್ರವೃತ್ತಿ ಸಮಾಜದಲ್ಲಿ ಪ್ರತಿಯೊಂದು ಯುವ ಪಡೆಗೂ ಯುವಕರಿಗೂ ಮಾರ್ಗದರ್ಶನವಾಗಬೇಕು. ನಮ್ಮ ಆರ್ಕೆ ರಮೇಶಣ್ಣ ಮತ್ತು ಕೇಶವಣ್ಣ ಅವರ ನೇತೃತ್ವದಲ್ಲಿ ಈ ಕಾರ್ಯ ಸತತವಾಗಿ ಹಲವು ವರ್ಷಗಳು ನಡೆದುಕೊಂಡು ಹೋಗಬೇಕಂತ ನಾನು ಕೇಳ್ತೀನಿ.